ಹಾಯ್ ಹಲೋ, ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, ಸಂಡೇ ಲಾಗ್ ಇದು. ಸೊ ಇವಾಗ ಬೆಳಿಗ್ಗೆನೆ ಚಿಕನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. 20 ಡೇಸ್ ಆಯಿತು ನಮ್ಮನೇಲಿ ಚಿಕನ್ ಮಾಡಿ, ಹಬ್ಬ ಎಲ್ಲ ಮುಗಿಲಿ ಅಂತ ಮಾಡಿರಲಿಲ್ಲ. ಇವಾಗೆಲ್ಲ ತೊಗೊಂಬಂದು ತೊಳೆದು ರೆಡಿ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನಾನೆಲ್ಲ ರೆಡಿ ಮಾಡೋಣ ಅಂತ. ಸೊ ಏನು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಮಕ್ಕಳು ಚಿಕನ್ ಇದು ಚಿಕನ್ ಬಿರಿಯಾನಿ ಮಾಡಮ್ಮ, ಇಷ್ಟೊಂದು ದಿನ ಆಯಿತು ತಿಂದು ಅಂದರು. ಹಂಗಾಗಿ ಚಿಕನ್ ಬಿರಿಯಾನಿ ಮತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ. ಸೊ ಇದ್ರದ್ದೇನೋ ಕಬಾಬ್ದು ಬೇರೆ ಎಲ್ಲ ಮಾಡೋದು ಬೇಡ, ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅವತ್ತೊಂದು ದಿವಸ ಮಾಡಿದ್ವಿ, ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವತ್ತು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಏನು ಅಂತಲೂ ತೋರಿಸ್ತೀನಿ. ಪೌಡರ್ ಎಲ್ಲ ಕೆಮಿಕಲ್ಸ್ದು. ಸೊ ಅದನ್ನೆಲ್ಲ ಇವಾಗೆಲ್ಲ ಅವಾಯ್ಡ್ ಮಾಡೋಣ, ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ ನಾವು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಮನೇಲೇನೆ ಪೌಡರ್ನ ಪ್ರಿಪೇರ್ ಮಾಡ್ಕೊಂಡು ಮಾಡಿ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ಪೂಜೆ ಆದ್ಮೇಲೆ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಒಂದು 9 ಡೇಸ್ ಆಗಲಿ, ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇವತ್ತು ಸಂಡೇ ಅಲ್ವಾ, ಮಕ್ಕಳು ಎಲ್ಲರೂ ಮನೇಲೇ ಇದ್ದಾರೆ, ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಶ್ರಾವಣ ಮಾಸದಲ್ಲಿ ತಿನ್ನೋದಿಲ್ಲ. ಸೊ ನಾವು ಕಾರ್ತಿಕ ಮಾಸ ಬಂದಾಗ ತಿನ್ನೋದಿಲ್ಲ, ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಅಲ್ವಾ. ಸೊ ಹಾಗಾಗಿ ನಾವು ಕಾರ್ತಿಕ ಮಾಸದಲ್ಲಿ 1 ತಿಂಗಳು ತಿನ್ನಲ್ಲ, ಶ್ರಾವಣದಲ್ಲೆಲ್ಲ ತಿಂತೀವಿ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಚಿಕನ್ ಎಲ್ಲ ತಗೊಂಡು ಬಂದು ನನ್ನ ಹಸ್ಬೆಂಡು ನೋಡಿ ಇವಾಗ ಮೊಟ್ಟೆ ತಗೊಂಡು ಬಂದಿದ್ದಾರೆ, ಅದನ್ನು ಜೋಡಿಸ್ತಾ ಇದ್ದಾರೆ ಫ್ರಿಡ್ಜಲ್ಲಿ ಎತ್ತಿಡೋದಕ್ಕೆ. ಕೈಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾರೆ ಒಂಚೂರು, ಏನೋ ಏನು ಲೆಗಮೆಂಟ್ ಟೇರ್ ಆಗಿದೆಯಂತೆ. ಸೊ ಅದಕ್ಕೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ಎಗ್ಗು ಯಾವಾಗಲೂ ಇರಬೇಕು ಅವರಿಗೆ, ಅದಕ್ಕೆ ಏನದು ಕಾರ್ನ್ ಜೋಳನ ಕುಕ್ಕರ್ಲಿ ಹಾಕಿ ಬೇಯಿಸೋಣ ಅಂದ್ರೆ ಹರ್ಷ ಈ ತರ ದಪ್ಪ ಇರಲಿಲ್ಲ, ಬಹಳ ಎಳೆದು, ಹಂಗಾಗಿ ಬೇಯಿಸು ಅಂತ ನಾನು ಅಂದಿಲ್ಲ. ಹೌದಾ, ಈ ತರ ಬೇಯಿಸಿದ್ರೆ ಚೆನ್ನಾಗಿರುತ್ತಾ? ಅದು ಒಂಚೂರು ಸಾಲ್ಟ್ ಇದನ್ನ ಇದು ಮಾಡ್ಕೋ, ಮೇಲೆ ಸವರ್ಸ್ ಸುಡೋದು. ಹ್ಮ್, ರೋಲ್ ಮಾಡು, ತಿರುಗಿಸು. ಅದು ಒಂದ್ಮೇಲೆ ಕೈಡೆ ಬೇಯ್ತಾ ಇರಲಿಲ್ಲ, ಅಲ್ಲೆಲ್ಲ ಸ್ಟವ್ ಮೇಲೆ ಗಲೀಜು ಮಾಡಿದ್ಯಾ, ನೀನೇ ಕ್ಲೀನ್ ಮಾಡಬೇಕು. ಈಗಲೇ ಹೇಳಿದ್ದೀನಿ ಹರ್ಷ, ಚಿಕನ್ನ ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಏನೇನಕ್ಕೆ ಒಂದು ಬಿರಿಯಾನಿಗೆ, ಇನ್ನೊಂದು ಕಬಾಬ್ ಮಾಡೋಕ್ಕೆ ಬೆಳ್ಳುಳ್ಳಿ ಕಬಾಬು, ಇದು ಇನ್ನೊಂದು ಗ್ರೇವಿ ಮಾಡೋದಕ್ಕೆ ಗೊಜ್ಜು ಥರ ಮಾಡೋಣ ಅಂತ. ಸೊ ಎಲ್ಲ ತೊಳೆದು ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡು. ನಾನಿಲ್ಲಿ ಬೆಳ್ಳುಳ್ಳಿ ಮುಚ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿನ ತಗೊಂಡಿದ್ದೀನಿ, ಇದು ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ ಫ್ರೆಂಡ್ಸ್. ಸೊ ಈ ಮಿಕ್ಸಿನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ನನ್ನ ಹತ್ರ ಹಳೆ ಮಿಕ್ಸಿ ಇತ್ತು, ನಂದು ಕೆನ್ಸ್ಟಾರ್ದು, ತುಂಬ ಎಷ್ಟು ಒಂದು ಮ್ಯಾರೇಜ್ ಆದಾಗ ತೊಗೊಂಡಿದ್ದು, ನಿಜವಾಗ್ಲೂ 18 ವರ್ಷ ಬಂದಿದೆ, ಇನ್ನೂ ಮೋಟ್ರೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದರದ್ದು ಜಾರ್ಗಳೆಲ್ಲ ಹಾಳಾಗೋಗಿತ್ತು, ಹೊಸ ಬೇರೆ ಜಾರ್ನ ಹಾಕೊಂಡ್ರು ಅದು ಹಾಳಾಗ್ತಾ ಇತ್ತು, ಸರಿಗೆ ಆಡ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಒಂದು ಹೊಸ ಮಿಕ್ಸಿ ತೊಗೋಬೇಕು ಅಂತ ಹೇಳ್ತಾ ಇದ್ದೆ. ಇದು ಉಷಾದು, ಸೊ ಉಷಾ ಮ್ಯಾಕ್ಸಿಮಸ್ ಅಂತ ಈ ಮಿಕ್ಸರ್ ಇದು. ಮತ್ತು ಇದ್ರದ್ದು 5 ಇಯರ್ಸ್ ವ್ಯಾರಂಟಿ ಇದೆ, 800 ವ್ಯಾಟ್ಸು. ಇಲ್ಲಿ 100% ಕಾಪರ್ ಮೋಟರ್ ಮಷೀನ್ ಅಂತ ಇದೆ, ಆ ಕಾಪರ್ದು ಮೋಟರು. ಇದು ಶೇಪ್ ವೈಸ್ ನನಗೆ ತುಂಬಾ ಇಷ್ಟ ಆಯಿತು, ಅದೇ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಒಂದಿತ್ತು, ಆಮೇಲೆ ಗ್ರೇ ಆ್ಯಂಡ್ ಬ್ಲ್ಯಾಕ್ ಇತ್ತು. ಈ ಶೇಪ್ ಒಂಥರ ಚೆನ್ನಾಗಿ ಅನ್ನಿಸ್ತು, ನನಗೆ ಇಷ್ಟ ಆಯಿತು ಮೋಟ್ರೆಲ್ಲ. ಸೊ 5 ಇಯರ್ಸ್ ವ್ಯಾರಂಟಿ ಇದೆಯಂತೆ, ಹಂಗಾಗಿ ತುಂಬ ಚೆನ್ನಾಗಿದೆ ಅಂತ ನಾನು ತುಂಬ ಸರ್ಚ್ ಮಾಡಿ ಇದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಇದನ್ನು ತೊಗೊಂಡೆ. ಇದಕ್ಕೆ 4 ಜಾರ್ ಬಂದಿದೆ. ಸೊ ಇದರಲ್ಲಿ ಚಿಕ್ಕದು ಒಂದು ಪುಟಾಣಿ ಜಾರ್ನ ಕೊಟ್ಟಿದ್ದಾರೆ, ಇದು ಚಕ್ಕೆ ಲವಂಗ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ, ಮಿಕ್ಸಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ, ಈ ಥರ ಪುಟ್ಟದು ತುಂಬ ಚಿಕ್ಕದು. ಮತ್ತು ನಾವು ಮನೇಲಿ ಸ್ವಲ್ಪ ಜನ ಇದ್ದಾಗ ಚಟ್ನಿನು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿದೆ. ಇದರಿಂದ ನೆಕ್ಸ್ಟ್ ಬಂದು ಈ ಥರ ಜಾರು, ಜಾರ್ದು ಒಂಥರ ಶೇಪ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸು ತುಂಬಾ ಇದೆ, ಹೆವಿ ಆಗಿದೆ.
ಇದಾದ್ಮೇಲೆ ಇದಕ್ಕಿನ್ನ ಹೈ ಮಜ್ಜಿಗೆ ಮತ್ತೆ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೂ ಈ ತರ ದೊಡ್ಡದು ಸ್ವಲ್ಪ ಚೆನ್ನಾಗಿದೆ ದೊಡ್ಡದು. ಆಮೇಲೆ ಲಾಕ್ ಸಿಸ್ಟಮ್ ನ ಕೊಟ್ಟಿದ್ದಾರೆ, ಸೊ ಈ ತರ ಮೂರು ಕಡೆ ಲಾಕ್ದು ಚೆನ್ನಾಗಿದೆ. ಇದು ಕ್ವಾಲಿಟಿ ಮಾತ್ರ ಈ ಸ್ಟೀಲ್ ಕ್ವಾಲಿಟಿ ಇದೆಯಲ್ಲ, ಇದಂತೂ ಬೆಸ್ಟ್ ಅಂತ ಹೇಳ್ತೀನಿ, ತುಂಬಾನೇ ಚೆನ್ನಾಗಿದೆ. ಇದಾದ್ಮೇಲೆ ಒಂದು ಜ್ಯೂಸ್ ಜಾರ್ ಬಂದಿದೆ, ನಾಲ್ಕು ಜಾರ್ ಬಂದಿದೆ ಇದು. ಸೊ ಈ ತರ ಇದೆ, ಇದರಲ್ಲೇನೆ ಫಿಲ್ಟರ್ ಕೂಡ ಮಾಡ್ಕೊಳ್ಬಹುದು. ಇದು ಅಷ್ಟೇನೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಇದನ್ನ ತಗೊಂಡು ಒಂದು ವಾರ ಆಯ್ತು, ಒಂದು ವಾರ ಆಗಿ ನಾನು ಯೂಸ್ ಮಾಡಿ ಓಕೆ ಅಂತ ಅನ್ಸಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೋಟ್ರ್ ಎಲ್ಲ ತುಂಬಾ ಚೆನ್ನಾಗಿದೆ, ಆಮೇಲೆ ಹೈ ಸ್ಪೀಡ್ ಇದೆ, ಎಷ್ಟು ಬೇಗ ಚಟ್ನಿ ಇದು ಎಲ್ಲ ನೈಸ್ ಆಗತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದು ಮಿಕ್ಸಿನ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಉಷಾದು ಮ್ಯಾಕ್ಸಿಮಸ್ ಅಂತ. ಸೊ ಇದ್ರದ್ದು ಲಿಂಕ್ ಎಲ್ಲ ನಾನು ಶೇರ್ ಮಾಡ್ತೀನಿ, ಬೇಕು ಅಂದರೆ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಯಾರು ಬೇಕಾದರೂ ಬೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಯೂಸ್ ಆಗ್ಬೋದೇನೋ ಮಿಕ್ಸಿ ಏನಾದರೂ ತೊಗೊಳ್ಬೇಕು ಅಂತ ಇದ್ದರೆ. ಕೆಲವೊಂದ್ಸತಿ ನಾವು ಆನ್ಲೈನಲ್ಲಿ ಶಾಪ್ ಮಾಡುವಾಗ ಅನ್ನಿಸ್ತಾ ಇರುತ್ತೆ, ಸೊ ಯಾವ ಥರ ಬರುತ್ತೋ ಏನೋ ಅಂತ. ನಾ ಈಗ ಯಾರಾದರೂ ಒಬ್ರು ತೊಗೊಂಡು ಓಕೆ ಗುಡ್ ಅಂತ ಅನ್ಸಿದ ಮೇಲೆ ನೀವು ತೊಗೊಳ್ಬೋದಲ್ಲ, ಹಂಗಾಗಿ ನಾನು ಅದಕ್ಕೇ ಒಂದು ವಾರ ತನಕ ಅದನ್ನು ಯೂಸ್ ಮಾಡಿ ಓಕೆ ನನಗೆ ಬೆಸ್ಟ್ ಅಂತ ಅನ್ಸಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಮಿಕ್ಸಿದು ಶೇಪ್ ಇದೆಯಲ್ಲ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂದು ನೀವು ನೋಡ್ಬೋದು ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ರೌಂಡ್ ಶೇಪಲ್ಲಿ ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ಸೊ ನಾವೇನಾದರೂ ಗಲೀಜೆಲ್ಲ ಅಕಸ್ಮಾತ್ ಏನಾದರೂ ಇಲ್ಲಿ ಇದರ ರುಬ್ಬೋಗಿ ಏನಾದರೂ ಆಚೆ ಬಂದು ಇಲ್ಲೆಲ್ಲ ನೀರು ಏನಾದರೂ ಇದ್ದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಈ ಥರ ಇದೆ. ನಾನು ಬ್ಲ್ಯಾಕ್ ಆ್ಯಂಡ್ ಗ್ರೇ ತೊಗೊಂಡಿದ್ದೀನಿ, ಇನ್ನೊಂದು ಕಲರ್ ಇತ್ತು ರೆಡ್ ಆ್ಯಂಡ್ ಬ್ಲ್ಯಾಕು. ಸೊ ಅದೇ ನಂಗೆ ಅಷ್ಟೊಂದು ಶೇಪ್ ಇಷ್ಟ ಆಗಲಿಲ್ಲ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಮೊದಲಿಗೆ ಇಲ್ಲಿ ಕಬಾಬ್ಗೆ ಕಲಸಿಟ್ಬಿಡೋಣ. ಸೊ ಮ್ಯಾರಿನೇಟ್ ಆಗಲಿ, ನಾನಿಲ್ಲಿ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಆಮೇಲೆ ಪುದೀನ ತೊಗೊಂಡಿದ್ದೀನಿ, ಚಕ್ಕೆ ಒಂದೆರಡು ಪೀಸು, ಲವಂಗ ಮತ್ತು ಕಾಳುಮೆಣಸು. ಇದನ್ನು ಅಷ್ಟೂ ಒಂದು ಫೈನ್ ಪೇಸ್ಟ್ನ ಮಾಡ್ಕೊಳ್ಳೋಣ. ನಾನೊಂದು ಮಿಸ್ಟೇಕ್ ಮಾಡಿದ್ದೆ ಅಂದರೆ ಏನಪ್ಪ ಅಂದರೆ, ಈ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬದೇ ಇರುವಾಗ ಒಂಚೂರು ನೀರು ಹಾಕ್ಕೊಂಬಿಟ್ಟೆ. ಸೊ ನೀವು ಯಾರೂ ನೀರು ಹಾಕ್ಕೊಳ್ಬೇಡಿ, ತರಿ ತರಿಯಾಗಿ ಹಾಗೆ ರುಬ್ಕೊಳ್ಬೇಕು. ಇದೆಲ್ಲ ರುಬ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಎರಡು ಮೊಟ್ಟೆನ ತೊಗೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಚಿಕನೆಲ್ಲ ತೊಳೆದು ವಾಶ್ ಮಾಡಿ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಿರಿಯಾನಿಗೆಲ್ಲ ಬೇಕಲ್ವಾ, ಹಂಗಾಗಿ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಇವಾಗ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿಯ ಪೌಡರ್ಗಳೆಲ್ಲ ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಹೊರಗಡೆ ಸಿಗೋ ಕೆಮಿಕಲ್ ಪೌಡರ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳಿ ಇವಾಗ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ತೊಳೆದಿಟ್ಟಿರೋ ಅಂಥ ಚಿಕನ್ ಹಾಕಿ ಸ್ವಲ್ಪ ಕಲಸ್ಕೊಂಡು ಬಿಡೋಣ. ಇದನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಹಾಕಿ ಕಲಸಿಟ್ಬಿಟ್ರೆ ಒಂದು 10 ನಿಮಿಷ ಇಲ್ಲ ಅಂದರೆ ಅರ್ಧ ಗಂಟೆ ಟೈಮ್ ಇದ್ದರೆ ನಿಮಗೆ ಅರ್ಧ ಗಂಟೆ ಕಲಸಿಟ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಚೆನ್ನಾಗಿ ನೆನ್ಕೊಂಡ್ರೆ ಆವಾಗ ಅದು ಎಲ್ಲ ಮಸಾಲೆ ಇಟ್ಕೊಳ್ಳುತ್ತಲ್ವ ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ಇಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಆಯಿಲ್ ಹಾಕಿ ಚಕ್ಕೆ ಲವಂಗ ಎಲ್ಲ ಥರ ಮಸಾಲೆಗಳು, ಚಕ್ಕೆ ಲವಂಗ ಕಲ್ಲುವ, ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡೆ, ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಯಾವಾಗಲೂ ಅಷ್ಟೇ, ಯಾವುದೇ ಬಿರಿಯಾನಿ ಮಾಡುವಾಗಲೂ ಸ್ವಲ್ಪ ಪೇಷನ್ಸಿಂದ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗಿದ್ದಾದಮೇಲೆ ಫಸ್ಟಿಗೆ ನಾನಿಲ್ಲಿ ಚಿಕನ್ನ ಹಾಕ್ಕೊಳ್ತೀನಿ. ಸೊ ಚಿಕನ್ನ ತೊಳೆದು ರೆಡಿ ಮಾಡಿ ಇಟ್ಟಿದ್ದಾರೆ. ಚಿಕನ್ ಹಾಕಿದ್ದಾದಮೇಲೆ ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕಿ ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ಬೇಕು. ಆವಾಗ ನೀರು ಬಿಟ್ಕೊಂಡ್ರೆ ಅದು ನೀರು ಬಿಟ್ಕೊಂಡು ಮಸಾಲೆ ಸ್ವಲ್ಪ ಹಿಡಿಯೋ ತನಕನೂ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಆಮೇಲೇ ಅಕ್ಕಿ ಹಾಕಬೇಕು. ಒಂದೇ ಸತಿ ಎಲ್ಲದೂ ಹಾಕಿ ಅಕ್ಕಿ ಇದು ಎಲ್ಲ ಒಂದೇ ಕಡೆ ಹೇಗೂ ಕುಕ್ಕರಲ್ಲಿ ಇಡ್ತೀವಲ್ಲ ಅಂತ ಹಾಕಿಟ್ರೆ ಅದು ಚೆನ್ನಾಗೋದಿಲ್ಲ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ಸೊ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ, ಬೇಡ ಅಂದವರು ಸೊ ಒಣ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು, ಆದರೆ ಟೇಸ್ಟು ಚೆನ್ನಾಗಿರಲ್ಲ. ಬಿರಿಯಾನಿಗೆಲ್ಲ ಸ್ವಲ್ಪ ಹಸಿರು ಮೆಣಸಿನ್ಕಾಯೇ ಚೆನ್ನಾಗಿರೋದು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಪುದೀನನ ರುಬ್ಬಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತ ವಾಸನೆ ಬರುತ್ತೆ. ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ. ಆಮೇಲೆ ಹಾಕಬೇಕು, ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ
ಚಿಕನ್ ಸ್ವಲ್ಪ ನೀರು ಬಿಟ್ಟಾದಮೇಲೆ ಸೊ ಇವಾಗ ಹಾಕ್ಕೊಳ್ಬೇಕು ಲಾಸ್ಟಲ್ಲಿ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯೋದು ಬಿಟ್ಬಿಟ್ಟು ಇವಾಗ ನೋಡಿ ಅದು ನೀರೆಲ್ಲ ಬಿಟ್ಕೊಂಡಿದೆ. ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮನೇಲಿ ಮಾಡಿಸಿಟ್ಟಿರೋವಂಥ ಧನಿಯಾ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ಬಿರಿಯಾನಿ ಮಸಾಲೆ ಪೌಡರು ಬೇಕಾದ್ರೆ ನಾವು ಮಾಮೂಲಿ ಪಲಾವು ಟೊಮೆಟೊ ಬಾತು ಎಲ್ಲ ಮಾಡ್ತೀವಲ್ವ ಅದಕ್ಕೂ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಚಿ ಬಿರಿಯಾನಿ ಮಸಾಲೆ ಅದು ಕೂಡ ಚೆನ್ನಾಗಿರುತ್ತೆ. ಈ ಟೈಮು ನಾನು ಎವರೆಸ್ಟ್ ಅವ್ರದ್ದು ತೊಗೊಂಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಪಲ್ಯಗಳೆಲ್ಲ ಮಾಡ್ತೀವಲ್ವ ಗ್ರೇವಿಗಳು ಅದಕ್ಕೂ ಇದನ್ನು ಹಾಕ್ಕೊಳ್ತಾ ಇರ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಆಗಿತ್ತು, ನಾನು ಬಾಸ್ಮತಿ ರೈಸ್ನ ನೆನೆಸಿಟ್ಟಿದ್ದೆ. ಸೊ ಇವತ್ತು ಬಾಸ್ಮತಿ ರೈಸಲ್ಲೇ ಬಿರಿಯಾನಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಬಾಸ್ಮತಿ ರೈಸಲ್ಲಿ ಮಾಡಿದ್ರೆ, ನನಗೆ ಒಂದೊಂದು ಸ್ವಲ್ಪ ಅದು ಜಾಸ್ತಿ ಸ್ಮೆಲ್ ಅಂತ ಅನ್ನಿಸ್ಬಿಡುತ್ತೆ, ಆದರೂ ಮಕ್ಕಳಿಗೋಸ್ಕರ ಇಷ್ಟ ಅಲ್ವಾ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಥರ ನೆನೆಸಿಟ್ಟು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಅಕ್ಕಿನ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಅಳತೆಗೆ ನೋಡಿಕೊಂಡು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟಾಗಿ ಬರುತ್ತೆ ಮತ್ತು ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಿರಿಯಾನಿಗೆ ಮಸಾಲೆ ಯಾವುದೇ ಮಸಾಲೆಗಳನ್ನ ಮಾಡುವಾಗ ಚಿಕನ್ ಮಸಾಲೆನ ನೀವು ಮೊಸರು ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದನ್ನು ಭಟ್ರು ಈ ಥರ ಐಡಿಯಾನ ಹೇಳ್ಕೊಟ್ರು, ಸೊ ಹಾಗಾಗಿ ನಾನು ಆವಾಗಲಿಂದ ಇದನ್ನು ಯೂಸ್ ಮಾಡ್ತೀನಿ. ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ, ಇದರಲ್ಲಿ 2 ವಿಷಲ್ ಬಂದರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ಬಿರಿಯಾನಿ 2 ವಿಷಲ್ ಆಯಿತು. ಇವಾಗ ತೆಗ್ದಿಟ್ಟು ನಾನು ಆಯಿಲ್ನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಇವಾಗ ನಾನು ಆವಾಗಲೇ ಕಲಸಿಟ್ಟಿರೋವಂಥ ಬಿರಿಯಾನಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಕರಿಯೋದಕ್ಕೆ ಮುಂಚೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಣ್ಣೆಗೆ ಹಾಕಿ ಒಂದೊಂದೇ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ನಾವು ಹಾಕೋಕ್ಕೆ ಮುಂಚೆ ಎಣ್ಣೆ ಚೆನ್ನಾಗಿ ಕಾಯ್ದಿರೋ ಎಣ್ಣೆಗೆ ನಾವು ಇವಾಗ ಹಾಕ್ಕೊಳ್ತಾ ಹೋಗೋಣ. ಒಂದೊಂದೇ ನೀಟಾಗಿ ಎತ್ಕೊಂಡು, ಕಲರ್ ಒಂದಿಲ್ಲ ಅಷ್ಟೇ ಕಂಡ್ರಿ, ನಿಜವಾಗ್ಲೂ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಕಲರ್ ಬೇಕು ಅಂತ ಕೆಮಿಕಲ್ನ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಇನ್ಮೇಲೆ ಕಬಾಬ್ ಎಲ್ಲ ಮಾಡುವಾಗ ಈ ಥರ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಇದನ್ನು ಮಾಡಿ ಇವತ್ತು ಬೆಳ್ಳುಳ್ಳಿ ಕಬಾಬ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಮಕ್ಳಿಗಂತೂ ಇಷ್ಟ ಆಯಿತು. ಕಲರ್ ಇಲ್ವಲ್ಲಮ್ಮ ಈ ಥರ ವೈಟ್ ಇದೆ ಅಂತ ಕೇಳ್ತಾ ಇದ್ದ ಹರ್ಷ. ಕಲರ್ ಇಲ್ಲ ಅಂದರೆ ಏನಂತೆ, ಸೊ ಟೇಸ್ಟ್ ನೋಡು, ಟೇಸ್ಟ್ ಚೆನ್ನಾಗಿದೆಯಾ ಅಂತ ಕೇಳಿದೆ. ಅಮ್ಮ ನಿಜ ಮಾಮೂಲಿಗೆ ಇದ್ರ ಥರನೇ ತುಂಬ ಚೆನ್ನಾಗಿದೆ ಅಂತ ಮಕ್ಕಳು ತಿಂದರು, ಖುಷಿಪಟ್ಟರು. ಸೊ ಕಬಾಬ್ ಅಂದರೆ ಮೊದಲೇ ನಮ್ಮ ಅರ್ಶಿನಿಗೆ ಸಿಕ್ಕಾಬಟ್ಟೆ ಇಷ್ಟ, ಆದರೂ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಆ ಕಾರ್ನ್ ಫ್ಲೋರ್ ಎಲ್ಲ ಹಾಕಿದ್ನಲ್ಲ, ತುಂಬಾ ಚೆನ್ನಾಗಿತ್ತು ಕಬಾಬು. ಬಿರಿಯಾನಿ ಮುಚ್ಚಳ ತೆಗೆದ ತಕ್ಷಣ ಒಂದು ಗಮ್ ಅಂತ ಅರೋಮಾ ಬರ್ತಾ ಇತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಬಿರಿಯಾನಿ ಸೀಕ್ರೆಟ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಕಲ್ಲುವ ಅಂತ ಹೊರಗಡೆ ಸಿಗುತ್ತೆ. ಸೊ ಪ್ರಾವಿಸನ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ, ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ ಕಲ್ಲುವ ಅಂತ. ಎಲ್ಲ ಹೋಟೆಲ್ಗಳಲ್ಲಿ ಈ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಬಟ್ರುಗಳು ಎಸ್ಪೆಷಲಿ ಬಟ್ರುಗಳೆಲ್ಲ ಅದನ್ನೇ ಯೂಸ್ ಮಾಡೋದು, ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತಂದು ಟೊಮೆಟೊ ಬಾತು ಪಲಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸ್ಮೆಲ್ ಅಂತೂ ಸಕ್ಕದಾಗಿ ಬರುತ್ತೆ, ಆರಾಮ ಸಕ್ಕದಾಗಿರುತ್ತೆ. ಒಂದು ಸ್ವಲ್ಪ ಗ್ರೇವಿನ ಕೂಡ ಮಾಡಿದೆ. ಸೊ ಗ್ರೇವಿ ರೆಸಿಪಿ ಏನು ಶೇರ್ ಮಾಡಿಲ್ಲ ನಿಮ್ಮ ಜೊತೆ, ಬಿರಿಯಾನಿ ಮತ್ತು ಕಬಾಬ್ದು ರೆಸಿಪಿನ ಶೇರ್ ಮಾಡಿದ್ದೀನಿ. ಕಬಾಬ್ ಅಂತೂ ಮಕ್ಳಿಗೆ ತುಂಬಾ ಇಷ್ಟ ಆಯಿತು. ಸೊ ವರ್ಷ ಎಲ್ಲ ತೊಗೊಂಡ್ಬಂದು ಜೋಡಿಸ್ತಾ ಇದ್ದಾನೆ ಇವಾಗ ಡೈನಿಂಗ್ ಟೇಬಲ್ ಮೇಲೆ. ಬನ್ನಿ ಬನ್ನಿ ಅಂತ ಎಲ್ಲರನ್ನೂ ಕರೀತಾನೆ ಇದ್ದ. ನನಗೊಂದು ಫೋನ್ ಬಂತು, ಯಾರೋ ಫೋನ್ ಮಾಡಿದ್ರು ಅಂತ ಮಾತಾಡ್ತಾ ಇದ್ದೆ. ಅಷ್ಟರೊಳಗೆ ಅವನೇ ತಟ್ಟೆ ಎಲ್ಲ ತೊಗೊಂಡು ಬಂದು ಜೋಡಿಸ್ತಾ, ಅವನಿಗೆ ಸ್ವಲ್ಪ ನಾನ್ ವೆಜ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ಹಾಗಾಗಿ ಬೇಗ ತಿನ್ನೋಣ ಬನ್ನಿ ಅಂತ ಕರೀತಾ ಇದ್ದ. ಸೌತೆಕಾಯಿ ಮತ್ತು ನಿಂಬೆಹಣ್ಣೆ ಎಲ್ಲ ಅವನೇ ಕಟ್ ಮಾಡಿ ಇಟ್ಕೊಂಡು ತೊಗೊಂಬಂದು ಇಟ್ಟಿದ್ದಾನೆ. ಯೂಶ್ವಲಿ ಸಾಟರ್ಡೆ ಸಂಡೇ ಮಾತ್ರ ನಾವು 4 ಜನ ಒಟ್ಟಿಗೆ ಊಟ ಮಾಡೋದು, ಮನೇಲಿದ್ದಾಗಂತೂ ಸಾಮಾನ್ಯ ಒಟ್ಟಿಗೆ ಊಟ ಮಾಡ್ತೀವಿ. ಇಲ್ಲ ಬೇರೆ ಟೈಮಲ್ಲಿ ಅವ್ರು ಓದ್ಕೊಳ್ಳೋದಿರುತ್ತೆ, ಹಸ್ಬೆಂಡಿಗೆ ಆಫೀಸ್ ಕೆಲಸ ಇರುತ್ತೆ, ಹಂಗಾಗಿ ಆ ಕಡೆ ಈ ಕಡೆ ಆದ್ರೂ ಸಾಟರ್ಡೆ ಸಂಡೇ ಎಲ್ಲರೂ ಜೊತೆಯಲ್ಲೇ ಊಟ ಮಾಡ್ತೀವಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು, ಕಬಾಬ್ ಅಂತೂ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದ. ಸೊ ಕಲರ್ ಒಂದಿಲ್ಲ ಅಷ್ಟೇ ಅಮ್ಮ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಇನ್ಮೇಲೆ ಇದೇ ಥರ ಟ್ರೈ ಮಾಡೋಣ. ಸೊ ಕೆಮಿಕಲ್ ಹಾಕಿರೋ ಕಬಾಬ್ ಪೌಡರ್ನ ಯೂಸ್ ಮಾಡೋದಕ್ಕಿಂತ ಮನೇಲೇ ನ್ಯಾಚುರಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಊಟ ಎಲ್ಲ ಮುಗಿಸ್ಕೊಳ್ತೀವಿ. ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನೂ ಅಷ್ಟೇ ತುಂಬ ಸಿಂಪಲಾಗಿ ನಮ್ಮನೇಲಿ ಯಾವ ಥರ ಮಾಡ್ತೀನೋ ಅದನ್ನು ಶೇರ್ ಮಾಡಿದ್ದೀನಿ. ಮುಂದಿನದಾಗಲಿ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.